ರೆ ಎಲ್ಲರಿಗೂ ಆನ್ಲೈನ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸರ್ಕಾರಿ ಉದ್ಯೋಗ ಎರಡು ಸಾವಿರದ ಇಪ್ಪತ್ತು ರೈಲ್ವೆ ಇಲಾಖೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ವೆಬ್ಸೈಟ್ ಐ ವೆಬ್ಸೈಟ್ ಆಗಿರ್ಬೋದು ಸ್ಯಾಲ್ರಿ ಮತ್ತು ವಯೋಮಿತಿ ಏಜ್ ಮತ್ತು ಕ್ವಾಲಿಫಿಕೇಶನ್ ಏನಿರಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹಾಗೆ ಇದೇ ರೀತಿ ಜಾಬ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮೊದಲನೇದಾಗಿ ವೇತನ ವೇತನ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಮಿನಿಮಮ್ ಏಜ್ ಏಯ್ಟೀನ್ ಇಯರ್ಸ್ ಅಂದರೆ ಏಯ್ಟೀನ್ ಇಯರ್ಸ್ ದಾಟಿರಬೇಕು ಮ್ಯಾಕ್ಸಿಮಮ್ ಏಜ್ ಮೂವತ್ತ್ಮೂರು ವರ್ಷ ಅಂದರೆ ತರ್ಟಿ ತ್ರೀ ಇಯರ್ಸ್ ಒಳಗಡೆ ಇರಬೇಕು ಆ್ಯಂಡ್ ಎಸ್ ಸಿ ಎಸ್ ಟಿ ಗರಿಷ್ಠ ಮೂವತ್ತೆಂಟು ವರ್ಷ ಅಂದರೆ ಮೂವತ್ತೆಂಟು ವರ್ಷ ಸಡಿಲಿಕ್ಕೆ ಅಂದರೆ ಮೂವತ್ತ್ಮೂರು ಇರಬೇಕಲ್ಲ ಎಸ್ ಸಿ ಎಸ್ ಟಿ ಅವರು ಆದರೆ ಮೂವತ್ತ್ಮೂರು ಮೂವತ್ತೆಂಟು ವರ್ಷ ಆಗಿದ್ರು ಕೂಡ ಸೇರಿಸ್ಕೋತಾರೆ ಒ ಬಿ ಸಿ ಕ್ಯಾಟಗರಿ ಗರಿಷ್ಠ ಮೂವತ್ತಾರು ವರ್ಷ ಇವರು ಕೂಡ ಸಡಿಲಿಕೆ ಇದೆ ಏಜಲ್ಲಿ ಅಂದರೆ ಇನ್ನೂರು ವರ್ಷ ಅಂದರೆ ಮೂವತ್ತಾರು ವರ್ಷ ಇದ್ದರೂ ಕೂಡ ಅದರೊಳಗಿರೋರು ಕೂಡ ಅಪ್ಲೈ ಮಾಡ್ಬೋದು ಅರ್ಜಿ ಸಲ್ಲಿಸುವ ವಿಧಾನ ಲಾಗ್ ಆನ್ ಟು ದ ಅಫಿಷಿಯಲ್ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಸಿ ಐಫನ್ ಡಬ್ಲ್ಯೂ ಆರ್ ಡಾಟ್ ಕಾಮ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಥ್ರೂ ದ ಆನ್ಲೈನ್ ಆನ್ಲೈನಲ್ಲಿ ಈ ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಇಲಾಖೆ ಹೆಸರು ವೆಸ್ಟರ್ನ್ ರೈಲ್ವೇಸ್ ಆರ್ ಆರ್ ಸಿ ಡಬ್ಲ್ಯೂ ಆರ್ ಹುದ್ದೆ ಹೆಸರು ಜೆ ಆರ್ ಟೆಕ್ನಿಕಲ್ ಅಸೋಸಿಯೇಟ್ ಒಟ್ಟು ಹುದ್ದೆ ನಲವತ್ತೊಂದು ಹುದ್ದೆಗಳಿದೆ ಉದ್ಯೋಗ ಸ್ಥಳ ಮಹಾರಾಷ್ಟ್ರ ಮುಂಬೈ ಅರ್ಜಿ ಸಲ್ಲಿಸುವ ದಿನಾಂಕಗಳು ಸ್ಟಾರ್ಟಿಂಗ್ ಡೇಟ್ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತು ಲಾಸ್ಟ್ ಡೇಟ್ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತು ಅಂದರೆ ಇಪ್ಪತ್ತ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತಿದೆಯಲ್ಲ ಅದರೊಳಗಡೆ ನೀವು ಅಪ್ಲೈ ಮಾಡಬೇಕು ಶೈಕ್ಷಣಿಕ ಅರ್ಹತೆ ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ ದ ಇ ಬಿಇ ಬಿಟೆಕ್ ಆರ್ ಈಕ್ವಿವಾಲೆಂಟ್ ಫ್ರಮ್ ರೆಕಗ್ನೈಸ್ಡ್ ಡಿಗ್ರಿ ಬೋರ್ಡ್ ಅಂತ ಇದೆ ಅಂದರೆ ಡಿಪ್ಲೊಮೊ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಫ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಥವಾ ಅದೇ ರೀತಿ ಇರೋ ಯಾವುದಾದ್ರೂ ಯಾವುದಾದ್ರೂ ಡಿಗ್ರಿನ ನೀವು ರೆಕಗ್ನೈಸ್ಡ್ ಆಗಿರೋ ಯೂನಿವರ್ಸಿಟಿಯಲ್ಲಿ ಓದಿದರೆ ನೀವು ಕೂಡ ಈ ಅರ್ಜಿನ ಸಲ್ಲಿಸ್ಬೋದು ಅಂತ ಅಂದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು